ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಸದ್ಯ ಈಗ ಅಜಯ್ ಸಿಂಗ್ ಕಾಂಗ್ರೆಸ್ನ ಎಮ್ ಎಲ್ ಎ ಧರಮ್ ಸಿಂಗ್ ಅವರ ಮಗ ಅವ್ರೀಗ ಜೇವರ್ಗಿ ಎಮ್ ಎಲ್ ಎ ಆಗಿದ್ರೆ ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಪಿಯಿಂದ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಹಿಂದೆ ಗೆದ್ದಿದ್ರಲ್ಲಿ ಪಿಯಿಂದ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಜೊತೆಗೆ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಇವರು ಕೂಡ ಟಿಕೆಟ್ಗಾಗಿ ಫೈಟ್ ನಡೆಸ್ತಾ ಇದ್ದಾರೆ ಬಿಜೆಪಿಯಲ್ಲಿ ಇಬ್ಬರು ಕೂಡ ನನಗೆ ಟಿಕೆಟ್ ಕೊಡಿ ನನಗೆ ಟಿಕೆಟ್ ಅಂತ ಕೇಳ್ತಿದ್ರೆ ಹಾಗಾಗಿ ನೋಡಬೇಕು ಯಾರಿಗೆ ಟಿಕೆಟ್ ಆಗುತ್ತೆ ಅಂತ ಇನ್ನು ಜೆ ಡಿ ಎಸ್ ಇಂದ ಲಿಂಗ ಹಿರೇಮಠ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡಬೇಕು ಯಾರಿಗೆ ಜೆ ಡಿ ಎಸ್ನ ಪ್ರಾಬಲ್ಯ ಎಷ್ಟಿದೆ ಯಾರಿಗೆ ಟಿಕೆಟ್ ಕೊಡಬಹುದು ಅಂತ ಇದೊಂದು ಕ್ಷೇತ್ರ ರೀತಿ ಜೇವರ್ಗಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಸೊ ಎರಡು ಬಾರಿ ಅಜಯ್ ಸಿಂಗ್ ಆಗಿದ್ರೆ ಹ್ಯಾಟ್ರಿಕ್ ಗೆಲುವು ಮಾಡೋದಕ್ಕೆ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಬಟ್ ಕರ್ನಾಟಕ ಟಿ ಈ ಕ್ಷಣದ ಅಂದರೆ ಡಿ ಡಿಸೆಂಬರ್ನ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಡಾಕ್ಟರ್ ಅಜಯ್ ಸಿಂಗ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವೋ ಎರಡು ಸಲ ಗೆದ್ದಿದ್ರು ಅಜಯ್ ಸಿಂಗ್ ಮೂರನೇ ಸಲ ಹ್ಯಾಟ್ರಿಕ್ ಗೆಲುವನ್ನು ಪಡಿಲೇಬೇಕು ಅಂತ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರ ಇಲ್ಲದೇ ಇದ್ರು ಕೂಡ ಸೈಲೆಂಟಾಗಿ ಕ್ಷೇತ್ರದಲ್ಲಿ ಉಳ್ಕೊಂಡಿದ್ದಾರೆ ಸೊ ಪ್ಲಸ್ ಆಗುತ್ತೆ ಅದೇ ಇಲ್ಲ ಅಜಯ್ ಸಿಂಗ್ ಇವ್ರ ತಂದೆ ಕೂಡ ಈ ಹಿಂದೆ ಗೆದ್ದಿದ್ರು ಧರ್ಮಸಿಂಗ್ ಅವ್ರಿಗೆ ಬಂದ್ರು ಸತತವಾಗಿ ಒಂದು ಕ್ಷೇತ್ರದಲ್ಲಿ ಒಂದ್ ಸರ್ ಗೆದ್ರೆ ಹೋಗಿ ಎರಡ್ ಸರ್ ಗೆದ್ರೆ ಹೋಗಿ ಮೂರ್ ಸಾವಿರ ಗೆದ್ರೆ ಓಕೆ ಆ ಕ್ಷೇತ್ರನ ಸಾಕಷ್ಟು ಅಭಿವೃದ್ಧಿ ಮಾಡುದು ಧರ್ಮಸಿಂಗ್ ಸಿಂಗ್ ಕೂಡ ಆಗಿದ್ರು ದೀರ್ಘಕಾಲ ಸಚಿವರು ಕೂಡ ಆಗಿದ್ರು ಲೈಕ್ ಅವರಿಗೆ ಬಹಳಷ್ಟು ಅಧಿಕಾರ ಹೊಂದ ಬಂದಿದೆ ಜೇವರ್ಗಿನಲ್ಲಿ ಸೊ ಹಾಗೆ ನೋಡ್ರಿ ಜೇವರ್ಗಿನ ಇಷ್ಟೆಲ್ಲ ಅಧಿಕಾರ ಸಿಕ್ಕಂತ ವ್ಯಕ್ತಿಗಳಲ್ಲಿ ಹೇಗೆ ಹೀಗೆ ಅಭಿವೃದ್ಧಿ ಆಗಬೇಕು ಆ ಮಟ್ಟಕ್ಕೆ ಆಗಿಲ್ಲ ಅನ್ನೋ ಆಕ್ರೋಶ ಇದೆ ಇದೆ ಇನ್ನು ಅಪೋಸಿಷನ್ ಪಾರ್ಟಿಲಿ ಸಂಪೂರ್ಣವಾಗಿ ಸಮರ್ಥವಾಗಿ ರಾಜಕಾರಣ ಮಾಡೋರು ದೊಡ್ಡಪ್ಪ ಗೌಡ ಪಾಟೀಲ್ ಗೆದ್ದಿದ್ರು ಎರಡ್ ಸಾವಿರದ ಎಂಟರಲ್ಲಿ ಸ್ವಲ್ಪ ಮತಗಳಲ್ಲಿ ಗೆದ್ದಿದ್ರು ಅದ್ರ ನಂತರ ಅವ್ರು ಗೆಲ್ಲಕ್ಕಾಗಲ್ಲ ಸೋಲ್ತಿದ್ದಾರೆ ಅವ್ರ ತಂದೆ ಕೂಡ ಸೋಲ್ತಾ ಇದ್ರಲ್ಲಿ ಬಿಜೆಪಿ ಸತತವಾಗಿ ಸೋತವ್ರು ಬಹಳ ಹೌದು ಎಂಟು ಸರಿ ಗೆದ್ದವರ ಮುಂದೆ ಎಂಟು ಸರಿ ಸತತವಾಗಿ ಸೋಲೋದಿದೆಯಲ್ಲ ಸಿ ಈಗ ಇಲ್ಲಿ ಶಿವರಾಜ ಪಾಟೀಲ್ ವಾಡಿಗೆ ಕೇಳ್ತವ್ರೆ ಕೇದರ್ಲಿಂಗಾಯ ಎರಮೆಟ್ಟು ಜೆಡಿಎಸ್ ಅಂತ ಕೇಳ್ತಾರ ಇನ್ನೂ ಘೋಷಣೆ ಮಾಡಲಿಲ್ಲ ಸದ್ಯಕ್ಕೆ ಇಲ್ಲಿ ಅಜಯ್ ಸಿಂಗ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನೀವ್ ಹೇಳುದಲ್ಲ ಫ್ಯಾಕ್ಟರ್ಸ್ ವರ್ಕ್ ಆಗುತ್ತೆ ಲಿಂಗಾಯ ಎರಮೆಟ್ಟು ಯಾರು ವೋಟ್ ಕೇಳ್ತಾರೆ ಅಜಯ್ ಸಿಂಗ್ ವೋಟ್ ಹಾಕ್ತಾರ ಇಲ್ಲ ಬಿಜೆಪಿ ಕೈ ಹಾಕ್ತಾರ ಏನ್ ಕತ್ತಿ ಅಂತ ನೋಡಬೇಕು ಬಟ್ ಸದ್ಯಕ್ಕೆ ಇಲ್ಲಿ ಡಾಕ್ಟರ್ ಅಜಯ್ ವರ್ಗ ಅಜಯ್ ಸಿಂಗ್ ಮುನ್ನಡೆಯನ್ನ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ